ಅಂದ್ರೆ ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ಅಂದ್ರೆ ಅವ್ರ ಜೊತೆ ನೀವು ಯಾವತ್ತಂದ್ರೆ ಯಾವ್ದಾದ್ರು ಮೂವಿ ನಟನೆ ಮಾಡಿದೀರಾ ಅಂದ್ರೆ ಅವ್ರ ಜೊತೆ ಯಾವ್ದಾದ್ರು ಅಂದ್ರೆ ಪರಿಚಯ ಇದ್ರ ಅವ್ರದ್ದು ಇನ್ಸಿಡೆಂಟ್ ಯಾವ್ದಾದ್ರು ಶೇರ್ ಮಾಡ್ಕೊಳೋಗಾಯ್ತು? ಇನ್ಸಿಡೆಂಟ್ ಅಂತಂದ್ರೆ ಅಪ್ಪು ಸರ್ ನನಗೆ ಯಾವಾಗಿಂದ ಇಷ್ಟ ಅಂತಂದ್ರೆ ಅವರು ಅವ್ರ ಚೈಲ್ಡ್ಹುಡ್ ಸಿನಿಮಾಗಳನ್ನು ನೋಡಿದೀವಿ, ಬಟ್ ಅವಾಗ ನಮ್ಗಷ್ಟು ಮೆಚ್ಯೂರಿಟಿ ಇರಲಿಲ್ಲ. ಬಟ್ ನಾನು ಸೆವೆಂತ್ ಸ್ಟ್ಯಾಂಡರ್ಡ್ ಏತ್ ಸ್ಟ್ಯಾಂಡರ್ಡ್ ಅನ್ಸುತ್ತೆ ಮೇ ಬಿ, ಆವಾಗ ಅಪ್ಪು ಸಿನಿಮಾ ರಿಲೀಸ್ ಆಗಿದ್ದು. ಅಪ್ಪು ಸಿನಿಮಾ ರಿಲೀಸ್ ಆಗಿದ್ದಿನ ಆಕ್ಚುಲಿ ಅವಾಗೆಲ್ಲ ನಮ್ಮ ಇಂಡಿವಿಜುವಲ್ ಆಗಿ ಇಂಡಿಪೆಂಡೆಂಟ್ ಆಗಿ ಬಿಡ್ತಿರಲಿಲ್ಲ ಜಾಸ್ತಿ, ಅಂದ್ರೆ ದೊಡ್ಡ ದೊಡ್ಡ ಸಿಟಿಗಳಿಗೆ ಬಿಡ್ತಾ ಇರಲಿಲ್ಲ. ಮೈಸೂರು ಪ್ರಭಾ ಥಿಯೇಟರ್ ಅಂತೊಂದಿದೆ, ಅಲ್ಲ ಸಿನಿಮಾ ಹಾಕಿದ್ರು, ಭಯಂಕರ ಕ್ರೌಡ್, ಫುಲ್ ಕ್ರೌಡ್, ಅದೆಲ್ಲ ತುಂಬಾ ಮೆಮೊರಿ ನಮ್ಗೆ. ಏನ್ ಇಲ್ಲಿಂದಲ್ಲಿ ಒಂದ್ ಜನ ಲೈನ್ ನಿಂತ್ಕೊಳ್ರೆ ಅವಾಗೆಲ್ಲ ಹಂಗಿರ್ತಿತ್ತು. ಪೊಲೀಸರ ಹತ್ರ ಲಾಠಿ ಏಟ್ ತಿನ್ಕೊಂಡು ಅಪ್ಪು ಸಿನಿಮಾ, ನಾನು ಚಿಕ್ಕ ಹುಡುಗ ಅವಾಗ ಹೋಗಿ ಟಿಕೆಟ್ ತಗೊಂಡು ಸಿನಿಮಾ ನೋಡಿದ್ವಿ. ಅಪ್ಪು ಸಿನಿಮಾ ಅಭಿ ಸಿನಿಮಾನ ಒಂದೇ ದಿನ ನಾಲ್ಕು ಶೋನು ನೋಡಿದ್ದೆ ಕಂಟಿನ್ಯೂಸ್ ಅಭಿ ಸಿನಿಮಾನ. ಅವ್ರದ್ದು ಯಾವ ಸಿನಿಮಾ ರಿಲೀಸ್ ಆದ್ರೂ ಫಸ್ಟ್ ಡೇ ಫಸ್ಟ್ ಶೋ ಸೆಕೆಂಡ್ ಶೋನು ನೋಡ್ತಿರ್ಲಿಲ್ಲ. ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಆಕ್ಚುಲಿ ಒಂದು ಡಿಗ್ರಿ ಮಾಡ್ತಾ ಇದ್ದೆ, ಫಸ್ಟ್ ಇಯರ್ ಡಿಗ್ರಿ ನಾನು ಮಾಡ್ತಾ ಇದ್ದೆ. ಅವತ್ತು ವಂಶಿ ಸಿನಿಮಾ ರಿಲೀಸ್ 2ನೇ ತಾರೀಕು ಸಿನಿಮಾ ಖಂಡಿತವಾಗ್ಲು ಅಕ್ಟೋಬರ್ 2ನೇ ತಾರೀಕು ಇರಬೇಕು ಸಿನಿಮಾ ರಿಲೀಸ್. ಸಿನಿಮಾ ರಿಲೀಸ್ ಆಗಿದೆ ನನಗೆ 10:00 ಮೈಸೂರು ಸರಸ್ವತಿ ಥಿಯೇಟರ್ ಅಲ್ಲಿ 11:00 ಶೋ ಇರೋದು, 10:00 ಬೇರೆ ಥಿಯೇಟರ್ ಗಳಿರೋದು. ನನಗೆ 10:00 ಪೇಪರ್ ಕೊಟ್ಟಿದ್ದಾರೆ ಎಕ್ಸಾಮ್, ಅದು ಇಂಪಾರ್ಟೆಂಟ್ ಎಕ್ಸಾಮ್ ಪೇಪರ್ ಕೊಟ್ಟಿದ್ದಾರೆ ಡಿಗ್ರಿಯಲ್ಲಿ. ನಾನು ಎಕ್ಸಾಮ್ ಬರಿತಾ ಇದ್ದೀನಿ, 11:00 ಸಿನಿಮಾ ಶುರು, 10:00 ಪೇಪರ್ ಕೊಟ್ಟಿದ್ದಾರೆ. ನಮ್ಮ ಹುಡುಗರಿಗೆಲ್ಲ ಮೊದಲೇ ಇನ್ಫಾರ್ಮ್ ಮಾಡಿದ್ದೀನಿ, ಸಿನಿಮಾದವರಲ್ಲ ಅದು ಕಾಲೇಜ್ ಅವರಲ್ಲ ಬೇರೆ ಲೋಕಲ್, ನಾನು ಖಂಡಿತವಾಗ್ಲೂ ಬರ್ತೀನಿ, ನನಗೊಂದು ಟಿಕೆಟ್ ಇರ್ಬೇಕು ಅಂತ ಅವ್ರು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಸೀದಾ 10:00 ಪೇಪರ್ ಕೊಟ್ಟರು, ನನ್ನ ಹೆಸರು ಬರ್ದೆ ಅಥವಾ ನಮ್ಮ ರಿಜಿಸ್ಟ್ರ್ ನಂಬರ್ ಏನೋ ಬರ್ದೆ ಏನೋ ಮಾಡಿದೆ. ಸುಮ್ಮನೆ ಏನೋ ಒಂದು ಬರಿಬೇಕಲ್ಲ, ಒಂದು ಅರ್ಧ ಗಂಟೆ ಪಕ್ಕದಲ್ಲೇ ಇತ್ತು ಥಿಯೇಟ್ರು, ಸುಮ್ಮನೆ ಏನೋ ಒಂದು ಗೀಚಿದೆ ಎಲ್ಲ ಮಾಡಿದೆ. ಮಾಬಿಟ್ಟು ಏನು ಮಾಡಿದೆ, ಸರ್ ಹಿಂಗಂದೆ 11:10, 11:05 ಅವ್ರೇನು ಅನ್ಕೊಂಬಿಟ್ಟ ನಾನು ದೊಡ್ಡ ಬ್ರಿಲಿಯಂಟ್ ಸ್ಟೂಡೆಂಟ್ ಇರ್ಬೋದು, ಏನೋ ಇನ್ನೊಂದು ಪೇಪರ್ ಕೇಳ್ತಿರ್ಬೋದು ಅನ್ಕೊಂಬಿಟ್ಟವ್ರೆ. ಸರ್ ನಂದಾಯ್ತು, ನಾನು ಬರಲ್ಲ ಸರ್, ನಂದಾಯ್ತು ನಾನು ಬರಲ್ಲ ಸರ್ ಅಂತ ಹೇಳಿದೆ. ಅವ್ರ ಶಾಕು, ಎಲ್ಲರೂ ಹುಡುಗರೆಲ್ಲ ಫುಲ್ ಶಾಕು, ಎಲ್ಲರೂ ಅನ್ಕೊಂಡಿರ್ತಾರೆ ಖಂಡಿತವಾಗ್ಲೂ ಉದ್ದಾರ ಆಗಲ್ಲ. ಪೇಪರ್ ಕೊಟ್ಬಿಟ್ಟು ಅಷ್ಟು ಕ್ರೇಜ್ ಹೋಗಿ ವಂಶಿನ ರಿಲೀಜನ್ ಎಕ್ಸಾಮ್ನು ಬಿಟ್ಟು ಸಿನಿಮಾ ನೋಡೋದು, ಅಷ್ಟು ಇಷ್ಟ ಅಪ್ಪು ಸರ್ ಅಂದ್ರೆ. ಅವಾಗ ಇಂಡಸ್ಟ್ರಿಗೆ ಬಂದಿರಲಿಲ್ಲ, ಬಟ್ ನನಗೇನು ಖುಷಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಖುಷಿ ಅನ್ನೋದಕ್ಕಿಂತ ತೃಪ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಪ್ರತಿಯೊಬ್ಬ ಮನುಷ್ಯನು ಒಂದಲ್ಲ ಒಂದಿನ ಹೋಗೇ ಹೋಗ್ತಾನೆ. ಆದರೆ ಇವತ್ತಿಗೂ ಅಪ್ಪು ಸರ್ ನಮ್ಮ ಜೊತೆಲೇ ಇದ್ದಾರೆ, ಪ್ರತಿಯೊಬ್ಬರ ಜೊತೆಲೂ ಇದ್ದಾರೆ. ಹೇಗೆ ಅಂತಂದರೆ, ಈಗ ಅವ್ರು ಮಾಡಿರೋ ಒಳ್ಳೊಳ್ಳೆ ದೊಡ್ಡ ಕೆಲಸಗಳಾಗಿರ್ಬೋದು, ಇನ್ನೂ ಎಷ್ಟೋ ಕೆಲಸಗಳು ಬೆಳಕಿಗೆ ಬಂದಿಲ್ಲ, ಬೆಳಕಿಗೆ ಬಂದಾಗಲೆಲ್ಲ ನೋವಾಗ್ತಿರುತ್ತೆ. ಈ ಏಜಲ್ಲಿ ಇಷ್ಟೆಲ್ಲ ಮಾಡಿದ್ದಾರೆ ಅಂತ ಅನ್ಸುತ್ತೆ. ನನ್ನ ಫ್ರೆಂಡ್ ಒಬ್ಬ ನನ್ನ ಜೊತೆಲಿದ್ದ, ನಾವು ಹಾಸನಾಂಬೆ ದೇವಸ್ಥಾನಕ್ಕೆ ಹೋಗಿದ್ವಿ, ಆಗ ಮೀಡಿಯಾ ಥ್ರೂನೇ ನನಗೆ ಫೋನ್ ಬಂತು ಅಪ್ಪು ಸರ್ ಹಿಂಗೆ ಆಗಿದೆ ಅಂತಂತ. ತಿರ್ಗಾ ಅವ್ರು ಇಮಿಡಿಯೇಟ್ ಒಂದು ಕಾಲು ಗಂಟೆಗೆ ಹಿಂಗಾಯ್ತು ಅಂತ ನ್ಯೂಸ್ ಬಂತು. ಕಾರಲ್ಲಿ ಕೂತಿದ್ವಲ್ಲ, ಸಡನ್ ಆಗಿ ಒಂದು ಕಡೆ ಕಾರ್ ಸೈಡ್ಗೆ ಹಾಕ್ಬಿಟ್ಟು ಕೆಲವು ಟೈಮ್ ಅಳಬೇಕು ಅಂದ್ರೆ ನಮ್ಮ ಕಣ್ಣಲ್ಲಿ ಇರ್ಬಾರಲ್ಲ, ಕಣ್ಣಲ್ಲಿ ಇರ್ಬಾರ್ದು ಅಳಬೇಕು ಅಂದ್ರು. ಆ ವ್ಯಕ್ತಿನ ನೆನೆಸ್ಕೊಂಡ ತಕ್ಷಣ ಅದೆಲ್ಲಿತ್ತೋ ಎಲ್ವೋ ಗೊತ್ತಿಲ್ಲ, ಫುಲ್ ಬಂದ್ಬಿಡ್ತು. ಅದು ಎಲ್ಲಾ ತರದಕ್ಕಿಂತ ಕಲಾವಿದ್ರ ಪ್ರೀತಿ ಒಂದಿರುತ್ತೆ, ಇಲ್ಲಿಂದ ಫುಲ್ ಕಣ್ಣಲ್ಲಿ ಇರ್ಬೋದು. ನನಗೆ ಸಡನ್ ಆಗಿ ಅಪ್ಪು ಸಿನಿಮಾಗಳು ಈ ತರ ಸಿನಿಮಾಗಳೆಲ್ಲ, ಆಮೇಲೆ ಅವರು ಫಿಸಿಕ್ ಆಗಿರ್ಬೋದು, ಅವ್ರು ಮಾಡ್ತಾರ ವರ್ಕೌಟ್, ಅವ್ರ ಜಿಮ್ನಾಸ್ಟಿಕ್ಸ್ಗಳು ಎಲ್ಲ ನೆನಪು ಅಂತ. ಅದು ನಿಜವಾಗ್ಲೂ ಇವತ್ತಿಗೂ ಮೊನ್ನೆ ರೀಸೆಂಟ್ ಆಗಿ ಹೊಸಬರು ತುಂಬಾ ಸಪೋರ್ಟ್ ಮಾಡೋರು ಅವರು. ನಾನೇನು ಅಂತಂದ್ರೆ, ಯಾವುದೋ ಒಂದು ಸಾಂಗ್, ಒಂದು ಇಂಡಿವಿಜುವಲ್ ಆಗಿ ಒಂದು ಸಾಂಗ್ ಮಾಡೋಣ ಅಂತ ಒಂದು ಆಸೆ ಇಟ್ಕೊಂಡಿದ್ದೆ. ಈಗ ಬಜೆಟ್ ಇರೋದು ಇಷ್ಟೇನೆ, ಬಟ್ ಮಾಡಾದ್ಮೇಲೆ ಯಾರೋ ನಮ್ಗೆ ರಿಲೀಸ್ ಮಾಡ್ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಅದು ಹೋಗ್ಬಿಡುತ್ತಲ್ಲ, ಬಜೆಟ್ ಹೋಗ್ಬಿಡುತ್ತಲ್ಲ, ಇರೋದೇ ನಮ್ಮ ಹತ್ರ ಇಷ್ಟು. ಅದಕ್ಕೆ ಏನ್ ಮಾಡೋಣ, ಒಂದ್ಸಲ ಅಪ್ಪು ಸರ್ನ ಕೇಳೋಣ. ಸರ್ ಸರ್ ಹಿಂಗಿದೆ ಸರ್, ಮಾಡ್ಬೇಕು ಅಂತ ಅನ್ಕೊಂಡಿದೀವಿ, ನಿಮ್ಮ ಹತ್ರ ರಿಲೀಸ್ ಮಾಡ್ಬೇಕು ಅನ್ಕೊಂಡಿದೀವಿ, ಸಪೋರ್ಟ್ ಮಾಡ್ತೀರಾ ಸರ್ ಅಂತ ಕೇಳೋಣ. ಯಾಕಂದ್ರೆ ಅವರು ತುಂಬಾ ಜನ ಕವಲೆದರಿ ಸಿನಿಮಾ ಆಗಿರ್ಬೋದು, ತುಂಬಾ ಸಿನಿಮಾಗಳಿಗೆ ಅವರು ಹಿಂದೆ ಪ್ರೊಡ್ಯೂಸ್ ಮಾಡಿದ್ದಾರೆ ಬೇರ್ಕೆಯಿಂದ, ಆಮೇಲೆ ತುಂಬಾ ಹೊಸಬರು ಸಿನಿಮಾಗಳಲ್ಲೂ ಅವ್ರು ಸಾಂಗ್ ಆಡಿದ್ದಾರೆ. ನನ್ಗೆ ಅದು ಕಾನ್ಫಿಡೆಂಟ್ ಇತ್ತು, ನಮಗೂ ಒಂದು ಹೆಲ್ಪ್ ಮಾಡ್ಬೋದು ಅಂತ ಹೋದೆ. ಇಲ್ಲಿ ಅಂಜನಿ ಪುತ್ರ ಶೂಟಿಂಗ್ ನಡೀತಾ ಇತ್ತು ಇಲ್ಲಿ ಮಿನ್ನರೋ ಮಿಲ್ಲಲ್ಲಿ, ಹೋದೆ. ಅವ್ರ ಹಿಂಗೆ ಟೆಂಟ್ ಹಾಕಿದ್ರು, ಟೆಂಟ್ ಕೆಳಗಡೆ ಕೂತಿದ್ರು. ತುಂಬಾ ಸರಿ ಮೀಟ್ ಮಾಡಿದ್ದೀನಿ ಅಪ್ಪು ಸರ್ನ, ನಮ್ಮ ಬಹುಪರಾಕ್ ಸೆಟಲ್ ಆಗಿರ್ಬೋದು, ಪೂಜೆಗೆ ಬಂದಾಗ ಇರ್ಬೋದು, ತುಂಬಾ ಕಡೆ ಮೀಟ್ ಮಾಡಿದ್ದೀನಿ. ಅಲ್ಲಿ ಹೋದೆ, ಶೂಟಿಂಗ್ ನಡೀತಿರೋ ತಿಳ್ಕೊಂಡು ಹೋದೆ. ಹೋಗಿ ಸರ್ ನಮಸ್ತೆ ಸರ್ ಅಂತೆಲ್ಲ ಹೇಳ್ಬಿಟ್ಟು ಎಲ್ಲ ಇದು ಮಾಡಿದೆ. ಅವ್ರು ಕೂತಿದ್ರು, ಇಮಿಡಿಯೇಟ್ ಎದ್ದು ಎಲಿಕಾಮ್, ಏನೋ ಅವ್ರು ಅಲ್ಲಿ ಶೂಟಿಂಗ್ ಮಾಡಿದ್ರು ಗೊತ್ತಿರುತ್ತೆ, ಕ್ಯಾರವಾನ್ ಪಕ್ಕದಲ್ಲಿ ಎಲಿಕಾಮ್ ಹಿಂಗೆಲ್ಲ ಆಟ ಆಡಿಸ್ಕೊಂಡು ಮಗು ಥರ ಆಟ ಆಡ್ಕೊಂಡು ಎಲ್ಲ ಮಾಡ್ತಾಯಿದ್ರು. ಅದಾದಮೇಲೆ ಅವ್ರು ನಾನು ಕೇಳಿದೆ, ಸರ್ ಹಿಂಗೆ ಸರ್ ಈ ಥರ ಅಂತೆಲ್ಲ ಹೇಳಿದೆ.
ಅವ್ರು ಒಂದೇ ಅವ್ರು ಏನ್ ಹೇಳಿದ್ರು ಅಂದ್ರೆ ಸರ್ ಈ ತರ ಮಾಡ್ಕೊಡ್ಬೇಕು ಅಂತ ಈ ತರ ಎಲ್ಲ ಹೇಳಿದ್ನಲ್ಲ ಅವ್ರೇನ್ ಮಾಡ್ರು ಊಟ ಮಾಡಿದ್ರ ಅಂತ ಕೇಳಿದ್ ನಾನು ಊಟ ಟೈಮ್ ಅದು ನಾನು ಅಂದ ಇಲ್ಲ ಸರ್ ಅಂದೆ ಅಂದಿದ ತಕ್ಷಣ ಇಮಿಡಿಯೇಟ್ ಯಾರಿಗೋ ಒಬ್ರು ಹೇಳ್ಬಿಟ್ಟು ಊಟ ತರಿಸ್ಬಿಟ್ಟು ಊಟ ಮಾಡಿಸ್ರಿ ಅಂತ ಹೇಳಿದ್ರು ಅದು ಕೇಳ್ಕೊಂಡು ಹೋಗಿದಾಗ ಊಟ ಮಾಡಿದ್ರ ಅಂತ ನಿಮ್ ಬಗ್ಗೆ ಕೇರ್ ತಗೊಳ್ತಾರ ಖಂಡಿತವಾಗ ನನಗೆ ಅವತ್ತು ಅವ್ರು ತರಿಸಿ ಅವರು ಊಟ ಮಾಡಿದ್ರ ಅಂತ ಹೇಳಿ ಊಟ ತರಿಸಿ ಊಟ ಮಾಡಿಸ್ತಾರಲ್ಲ ಅದನ್ನ ನನ್ನ ಸಾಯೋರ್ಗು ನಾನು ಯಾವತ್ತೂ ಮರೆಯಲ್ಲ ಅದು ಸಡನ್ ಆಗಿ ಅವತ್ತು ನಂಗೆ ನೆನಪಾಯ್ತು ಬಟ್ ದೇವರು ಒಂದ್ ಚಾನ್ಸ್ ಕೊಡ್ಬೇಕಿತ್ತು ಎಂತವ್ರು ಇದಾರೆ ಭೂಮಿಲಿ ಅಲ್ವಾ ಅವ್ರು ಇರ್ಬೇಕಿತ್ತು ಇವಾಗ ಮೊನ್ನೆನೂ ಕೂಡ ನಾನು ಯಾರಿಗೋ ಒಬ್ರಿಗೆ ಹೇಳ್ದೆ ಅದು ಎಷ್ಟೋ ಜನಕ್ಕೆ ನೆನಪು ಖಂಡಿತವಾಗ್ಲೂ ಮೊನ್ನೆ ಯಾವ್ದೋ ಒಂದ್ ಸಿನಿಮಾ ಮಾಡ್ಬೇಕು ಅಂತ ಬಂದಾಗ ಯಾರ ಹತ್ರ ಬಯಸ್ತಕೊಳ್ಳೋ ತಕ್ಷಣ ಅಪ್ಪು ಸರ್ ಹತ್ರ ಹೋಗೋಣ ಅಂದೆ ನಾನು ಅಂದ್ರೆ ಅದೇ ಫೀಲ್ ಅಲ್ಲಿ ಇದೀವಿ ಅವ್ರು ಮಾಡ್ರ ಒಳ್ಳೆ ಕೆಲ್ಸಗಳು ಸಪೋರ್ಟ್ ಇವತ್ತಿಗೂ ನಂಬಕ್ ಆಗಲ್ಲ ಅಪ್ಪು ಸರ್ ಯಾವತ್ತಿದ್ರು ಒಂದು ದೇವ್ರ ಸ್ಥಾನದಲ್ಲಿ ಇದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ.